ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಮಸ್ಕಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕಾ ಘಟಕದಿಂದ ತಾಲೂಕು ದಂಡಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಮಸ್ಕಿ ದಂಡಾಧಿಕಾರಿಗಳಾದ ಶ್ರೀಮತಿ ಸುಧಾ ಅರಮನೆಯವರು ಕೂಡಲೇ ತಕ್ಷಣ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಅಂತರಗಂಗೆ ಮಾತನಾಡಿ ಅನ್ಯಾಯದ ಪತ್ರಕರ್ತರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, ಸಮಾಜದಲ್ಲಿ ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕು, ಪತ್ರಕರ್ತರಿಗೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯುತ್ತಿದ್ದು ಪತ್ರಕರ್ತರಿಗೆ ರಕ್ಷಣೆ ಇಲ್ಲದಂತಾಗಿದೆ, ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಅವರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಈ ಒಂದು ಸಂದರ್ಭದಲ್ಲಿ ಪತ್ರಕರ್ತರಾದ ಮಹಂತೇಶ್ ಪಟ್ಟಣಶೆಟ್ಟಿ, ವಿರೂಪಾಕ್ಷಯ್ಯ ಸಾಲಿಮಠ್, ಸರಸ್ವತಿ, ರಸೂಲ್ ಹುಸೇನ್, ಶ್ರೀಶೈಲ ಬಸವರಾಜ್, ಉದ್ವಾಳ್ ಬಸವರಾಜ್ ಕಡಬೂರ್, ನಜೀರ್, ಅಮೃತ್ ಮುರಾರಿ, ಬಾಲಚಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ಕೆ ನ್ಯೂಸ್, ಮಸ್ಕಿ. ಸ್ಥಳದಲ್ಲಿ ನಮ್ಮ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಹಂತೇಶ್ ಗುಡಿಗೇರಿ ಹಾಗೂ ಮಾಲತೇಶ್ ಕುಂದ್ರಳ್ಳಿ ಅವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಉಳಿದಂತೆ ಜಿಲ್ಲಾಧ್ಯಕ್ಷರು ಶ್ರೀಮತಿ ಲಲಿತಾ ಪಾಟೀಲ್ ಹಾಗೂ ನಾಗರಾಜ್ ಬರ್ಕಿ ಇವರುಗಳಿಗೆ ತೀವ್ರ ಗಾಯಗಳಿಂದ ದಾವಣಗೆರೆ ಜಿಲ್ಲೆ ಆಸ್ಪತ್ರೆಯಲ್ಲಿ ಪ್ರಸ್ತುತ ಚಿಕಿತ್ಸೆ ಹೊಂದಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಈ ಘಟನೆ ಕುರಿತಂತೆ ನಾನು ತಮ್ಮ ಪದಾಧಿಕಾರಿಗಳ ಖುದ್ದಾಗಿ ಘಟನೆಗೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದು, ಜೊತೆಗೆ ರಾಣೆಬೆನ್ನೂರಿನ ಅನೇಕ ಪತ್ರಕರ್ತರು ಮಿತ್ರರು ಹಾಗೂ ಸಾವನ್ನಪ್ಪಿದ ಸಣವೂರು ತಾಲೂಕಿನ ಜಲ್ಲಾಪುರ ಗ್ರಾಮದ ಪತ್ರಕರ್ತ ಮಹಂತೇಶ್ ಗುಡಿಗೇರಿ ಹಾಗೂ ಮಾಲತೇಶ್ ಕುಂದ್ರಳ್ಳಿ ಕುಟುಂಬಕ್ಕೆ ಹಾಗೂ ಗ್ರಾಮಸ್ಥರ ಈ ಘಟನೆ ಬಗ್ಗೆ ವಿಚಾರಿಸಿದಾಗ ಇದೊಂದು ವ್ಯವಸ್ಥಿತ ಕೊಲೆ, ಕೊಲೆಗೆ ಸಂಬಂಧಿಸಿದ ಪೂರ್ವ ಯೋಜಿತ ಕೊಲೆಯನ್ನು ಸಂಚನ್ನು ರೂಪಿಸಿದ್ದು, ಪತ್ರಕರ್ತರು ಪ್ರಯಾಣಿಸುತ್ತಿದ್ದ ವಾಗ್ಮನ್ ಕಾರು ಸಂಪೂರ್ಣ ಎಡಭಾಗದಲ್ಲಿ ಚಲಿಸುತ್ತಿದ್ದರು, ಉದ್ದೇಶಪೂರ್ವಕವಾಗಿ ಅಂಕಸಾಪುರ ಗ್ರಾಮದ ಹತ್ತಿರ ಕೊಲೆ ಮಾಡುವ ಉದ್ದೇಶ ಸಂಚಿನೊಂದಿಗೆ ಈ ದುರ್ಘಟನೆ. ಪತ್ರಕರ್ತರು ಏನು ಮನವಿ ಕೊಟ್ಟಿದ್ದೀರೊ ಈ ಮನವಿಯನ್ನು ನಾನು ಗೌರ್ಮೆಂಟಿಗೆ ಸಲ್ಲಿಸ್ತೀನಿ, ಮೇಲಾಧಿಕಾರಿಗಳ ಮುಖಾಂತರ ಗೌರ್ಮೆಂಟಿಗೆ ಸಲ್ಲಿಸಕ್ಕೆ ಶಿಫಾರಸು ಮಾಡ್ತೀನಿ. ಮತ್ತು ಇದ್ರ ಜೊತೆಗೆ ತಾವು ಇನ್ನೊಂದು ಕೊಟ್ಟಿದ್ದೀರಿ, ನಿಮ್ಮ ಕಚೇರಿಯಲ್ಲಿ ಏನೇ ನಡೆದ್ರೂ ತಮಗೆ ತಿಳಿಸ್ರಿ ಅಂತ ಕೊಟ್ಟಿದ್ದೀರಿ, ನ್ಯಾಷನಲ್ ಕಾರ್ಯಕ್ರಮ ಏನಾರು ನಡೆದ್ರೂ ತಮಗೆ ತಿಳಿಸ್ತೀನಿ.